ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಸೂರಜ್ ರೇವಣ್ಣ ವಿರುದ್ಧ ಹೆಚ್ಚಾಗುತ್ತಲೇ ಇದೆ ದೂರುಗಳ ಸಂಖ್ಯೆ ನೋಡಿ ಸಲಿಂಗ ಕಾಮದ ಆರೋಪ ಹೊತ್ತಿರುವಂತಹ ಸೂರಜ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಇದು ದೂರುಗಳ ಸರಮಾಲೆಗಳೇ ಸೃಷ್ಟಿಯಾಗ್ತಾ ಇದೆ ಎರಡನೇ ಸಂತ್ರಸ್ತ ಶಿವಕುಮಾರ್ನಿಂದ ದೂರು ದಾಖಲಾಗಿದೆ ಈಗ ಅಸಹಜ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದೂರು ಇದು ಮೊದಲನೇ ಕೇಸ್ ಕೂಡ ಇದೇ ರೀತಿಯಾಗಿದೆ ನನಗೆ ಆಗಿರುವ ಅನ್ಯಾಯದ ಬಗ್ಗೆ ದೂರನ್ನ ನೀಡಿದ್ದೇನೆ ಸೂರಜ್ ರೇವಣ್ಣನಿಂದ ಅನ್ಯಾಯವಾಗಿದೆ ಅಂತ ಶಿವಕುಮಾರ್ ಹೇಳಿದ್ದಾರೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ಈ ಶಿವಕುಮಾರ್ ಯಾರೂ ಅಲ್ಲ ಸೂರಜ್ ರೇವಣ್ಣ ಅವರ ಆಪ್ತ ಮೊದಲ ಸಂತ್ರಸ್ತನ ವಿರುದ್ಧ ದೂರನ್ನ ಕೊಟ್ಟರು ಕೊಟ್ಟಿರುವಂಥವನು ಆತ ನಾಪತ್ತೆಯಾಗಿದ್ದ ದೂರು ಕೊಟ್ಟಾದ ಮೇಲೆ ಸೂರಜ್ ಅರೆಸ್ಟ್ ಆದ ಮೇಲೆ ಶಿವಕುಮಾರ್ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಅಜ್ಞಾತ ಸ್ಥಳದಲ್ಲಿದ್ದ ಈಗ ಪ್ರತ್ಯಕ್ಷ ಆಗಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ನನಗೆ ಅನ್ಯಾಯವಾಗಿದೆ ಅನ್ನುವಂಥ ಆರೋಪದ ಮೇಲೆ ಈಗ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಸಂತ್ರಸ್ತರ ವಿರೋಧವನ್ನು ಕಟ್ಕೊಂಡಿದ್ದ ಈ ಶಿವಕುಮಾರ್ ಹೊಳೆನಸಿಪುರ ಪೊಲೀಸ್ ಠಾಣೆಗೆ ಬಂದು ಸೂರಜ್ ರೇವಣ್ಣ ವಿರುದ್ಧವೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂದರೆ ಈ ಹಿಂದೆ ಈಗ ಮೊದಲ ಸಂತ್ರಸ್ತ ಏನು ದೂರು ಕೊಟ್ಟಿದ್ನಲ್ಲ ಆತನ ವಿರುದ್ಧ ಸೂರಜ್ ರೇವಣ್ಣ ಅವರ ಆಪ್ತ ಈ ಶಿವಕುಮಾರ್ ದೂರನ್ನು ಕೊಟ್ಟಿದ್ದರು ಅಲ್ಲಿಂದ ಅವರು ನಾಪತ್ತೆಯಾಗಿದ್ದರು ಇದೀಗ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ ಈ ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದಾರೆ ಹಲವಾರು ವರ್ಷಗಳಿಂದ ಈ ಹಿಂದೆ ಸಂತ್ರಸ್ತನ ವಿರುದ್ಧ ಪ್ರತಿ ದೂರನ್ನು ದಾಖಲು ಮಾಡಿ ಗಮನವನ್ನು ಸೆಳೆದಿದ್ದರು ಈಗ ನೋಡಬೇಕು ಈ ಒಂದು ಪ್ರಕರಣ ಸೂರಜ್ ರೇವಣ್ಣಗೆ ಯಾವ ರೀತಿ ಉರುಳಾಗುತ್ತೆ ಅಂತ ಯಾಕಂದರೆ ಆಲ್ರೆಡಿ ಸಿ ಐ ಡಿ ಕಸ್ಟಡಿಯಲ್ಲಿದ್ದಾರೆ ಎಂಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಸುದೀರ್ಘವಾದಂಥ ವಿಚಾರಣೆ ಕೂಡ ನಡೆಯಬೇಕಾಗಿದೆ ಈಗ ಈ ಶಿವಕುಮಾರ್ಗೆ ಯಾವ ರೀತಿ ದೌರ್ಜನ್ಯವನ್ನು ಇವರು ಎಸಗಿದ್ದಾರೆ ಅಂದರೆ ಇದು ಕೂಡ ಅದೇ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಅಂದರೆ ಈಗ ನನಗೆ ದೈಹಿಕವಾಗಿ ಹಿಂಸೆಯಾಗಿದ್ದರೂ ಕೂಡ ಶಿವಕುಮಾರ್ ಆಸ್ಪತ್ರೆಗೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಅಂಥೇಳಿ ಮೊದಲ ಸಂತ್ರಸ್ತ ಆರೋಪವನ್ನು ಮಾಡಿದ್ದ ಅಂದರೆ ಆರಂಭದಲ್ಲಿ ಹೀಗಾಗಿ ಈ ಪ್ರಕರಣದಲ್ಲಿ ಆದರೆ ಸಂತ್ರಸ್ತ ಕೊಟ್ಟಂತಹ ದೂರಿನಲ್ಲಿ ಎರಡನೇ ಆರೋಪಿಯನ್ನಾಗಿ ಈ ಶಿವಕುಮಾರ್ನನ್ನು ಮಾಡಲಾಗಿತ್ತು ಇನ್ನು ಸೂರಜ್ ರೇವಣ್ಣಗೆ ಐದು ಕೋಟಿ ರೂಪಾಯಿ ನೀಡುವಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಸಂತ್ರಸ್ತನ ವಿರುದ್ಧ ಈ ಶಿವಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದರು ಆ ಬಳಿಕ ಶಿವಕುಮಾರ್ ಹಾಗೆ ಸಂತ್ರಸ್ತ ಇಬ್ಬರೂ ಸೇರಿ ಬ್ಲಾಕ್ಮೇಲ್ ಮೇಲ್ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದ್ವು ಈಗ ನೋಡಿ ಇಲ್ಲಿ ಮೊದಲ ಸಂತ್ರಸ್ತ ದೂರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸೂರಜ್ ರೇವಣ್ಣ ಅವರ ಕರ್ಮಕಾಂಡವನ್ನು ಬಯಲಿಗೆಳೆದಿದ್ದಾರೆ ಬಹಳ ಅಸಹ್ಯವಾಗುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆದಿದ್ದಾವೆ ಅಂಥೇಳಿ ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಿದರು ಈ ಶಿವಕುಮಾರ್ ಕೂಡ ಸೂರಜ್ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾನೆ ಐದು ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ದ ಮೊದಲ ಸಂತ್ರಸ್ತ ಆಮೇಲೆ ಮೂರು ಕೋಟಿ ಎರಡೂವರೆ ಕೋಟಿ ಈ ರೀತಿಯಾಗಿ ಆರೋಪವನ್ನು ಹೊರಿಸಿ ಆತನ ಮೇಲೆ ಪ್ರತಿದೂರನ್ನು ಕೂಡ ದಾಖಲು ಮಾಡಿದರು ಅದಾದ ಮೇಲೆ ಶಿವಕುಮಾರ್ ಎಲ್ಲಿ ಹೋದ ಅನ್ನೋದು ಕೂಡ ಗೊತ್ತಿರಲಿಲ್ಲ ಈಗ ಏಕಾಏಕಿ ಪ್ರತ್ಯಕ್ಷನಾಗಿದ್ದಾನೆ ಸೂರಜ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ ಇನ್ನೂ ಎಷ್ಟು ಕೇಸ್ಗಳಾಗ್ತವೋ ಗೊತ್ತಿಲ್ಲ ನಮಗೆ ಅವರ ತಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ಇದೇ ಕಥೆಯಾಗಿತ್ತಲ್ವ ಒಂದೊಂದೇ ಒಂದೊಂದೇ ಕೇಸ್ಗಳು ದಾಖಲಾಗ್ತಾ ಬಂತು ಅಕ್ರಮಗಳು ಬಯಲಾಗ್ತಾ ಬಂತು ಈಗ ಸೂರಜ್ ರೇವಣ್ಣ ಅವ್ರದ್ದು ಅದೇ ದಿಕ್ಕಿನಲ್ಲಿ ಸಹ ಆಗ್ತಾ ಇದೆ ಗನ್ನಿ ಕಡ ತೋಟದ ಮನೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಈಗ ಸೂರಜ್ ರೇವಣ್ಣವರ ಆಪ್ತ ಶಿವಕುಮಾರೇ ಈಗ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಈ ಈ ಪ್ರಕರಣ ಯಾವ ರೀತಿ ಟ್ವಿಸ್ಟನ್ನ ಪಡೆದುಕೊಂಡಿದೆ ಅಂದರೆ ಇವರು ಕೂಡ ಈಗ ಸಂತ್ರಸ್ತನ ಜಾಗದಲ್ಲಿ ನಿಂತ್ಕೊಂಡಿದಾರಾ ಇವ್ರ ಮೇಲೆ ದೌರ್ಜನ್ಯ ಕೂಡ ಸೂರಜ್ ಎಸಗಿದ್ರ ಲೈಂಗಿಕವಾಗಿ ಅನ್ನೋದು ಈಗ ಸ್ಪಷ್ಟವಾಗಬೇಕಾಗಿದೆ ಇಷ್ಟು ದಿನ ಎಲ್ಲಿದ್ರು ಈಗ ಸದ್ಯಕ್ಕೆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು ಪ್ರಭು ಈಗಾಗಲೇ ಯಾಕಂತಂದರೆ ಈ ಥರದ ಎರಡನೇ ಸಂತ್ರಸ್ತನಿಂದ ದೂರು ಆಗುತ್ತೆ ಅಂತಲೂ ಸೂರಜ್ ರೇವಣ್ಣ ಮೋಸ್ಟ್ಲಿ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಅನಿಸುತ್ತೆ ಯಾಕಂತಂದರೆ ಸೂರಜ್ ರೇವಣ್ಣ ಈ ಹಿಂದೆ ಇಪ್ಪತ್ತೊಂದನೇ ತಾರೀಕು ಇದೇ ವ್ಯಕ್ತಿಯಿಂದ ಪ ಹಾಸನದ ಹೊಳೆನರಸೀಪುರದ ನಗರ ಠಾಣೆ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಕೂಡ ಏನು ದೂರನ್ನು ಕೂಡ ಕೊಟ್ಟಿದ್ದ ಅಂದರೆ ಬ್ಲ್ಯಾಕ್ ಮೇಲ್ಗೆ ಸಂಬಂಧಪಟ್ಟಾಗೆ ಮೊದಲ ಸಂತ್ರಸ್ತ ಇದ್ದಾನಲ್ಲ ಅವನ ಮೇಲೆ ಬ್ಲ್ಯಾಕ್ ಮೇಲ್ಗೆ ಸಂಬಂಧಪಟ್ಟಾಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಐದು ಕೋಟಿಗೂ ಹೆಚ್ಚು ಬ್ಲ್ಯಾಕ್ ಮೇಲ್ ಹಣಕ್ಕೆ ಒತ್ತಾಯ ಇಟ್ಟಿದ್ದಾನೆ ಅನ್ನುವ ಬೇಡಿಕೆಯನ್ನು ಇಟ್ಟು ಆ ವ್ಯಕ್ತಿಯ ಮೇಲೆ ಆ ಸಂತ್ರಸ್ತನ ಮೇಲೆ ದೂರು ಕೊಟ್ಟಿದ್ದ ನಂತರದಲ್ಲಿ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂಥದ್ದು ಈಗ ಯಾರು ನಗರ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಂತಹ ವ್ಯಕ್ತಿ ಏನಿದ್ದಾನೆ ಅಂದರೆ ಎರಡನೇ ಸಂತ್ರಸ್ತ ಅಂತಲೂ ಕೂಡ ಇದಕ್ಕೆ ಹೇಳ್ಬೋದು ಆತ ಮತ್ತೆ ರಿವರ್ಸ್ ಆಗಿರುವಂಥದ್ದು ಇವ ಇವತ್ತು ಹಾಸನದ ಒಳನರಸಿಪುರ ಪಟ್ಟಣದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ನೀಡುವುದಕ್ಕೆ ಇವತ್ತು ಬಂದಿರುವಂಥದ್ದು ಜೊತೆಗೆ ದೂರು ಕೂಡ ಕೊಟ್ಟಿರುವಂಥದ್ದು ದೂರು ನೀಡಿ ಒಂದು ಹೇಳಿಕೆಯನ್ನು ಏನಂತ ಕೊಟ್ಟಿದ್ದಾರೆ ಅಂತಂದರೆ ನನಗೆ ಅನ್ಯಾಯವಾಗಿದೆ ಆ ಅನ್ಯಾಯದ ವಿರುದ್ಧ ಎಮ್ ಎಲ್ ಸಿ ಸೂರಜ್ ರೇವಣ್ಣ ವಿರುದ್ಧ ನಾನು ದೂರು ಕೊಡಲು ಬಂದಿದ್ದೇನೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಆತ ಸಂದ ಅಂದರೆ ಆ ಯುವಕ ಏನಿದ್ದಾನೆ ಆತ ಕೂಡ ಈಗಾಗಲೇ ಹೇಳಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸೂರಜ್ ರೇವಣ್ಣ ಮೇಲೆ ಎರಡನೇ ದೂರು ಕೂಡ ಈಗಾಗಲೇ ಆದಂಗೆ ಕಾಣಿಸ್ತಾ ಇರುವಂಥದ್ದು ಇನ್ನು ಕೆಲವೇ ಒಂದು 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 ಏನೋ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಕೂಡ ಮೋಸ್ಟ್ಲಿ ಬಹುತೇಕ ಎಫ್ ಐ ಆರ್ ಕೂಡ ಕೈಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು ಒಟ್ಟಾರೆ ಆತನ ಹೇಳಿಕೆಯನ್ನು ಗಮನಿಸಿದರೆ ನನಗೆ ಅನ್ಯಾಯವಾಗಿದೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಂಥದ್ದನ್ನು ನೋಡಿದರೆ ಈಗಾಗಲೇ ಸದ್ಯಕ್ಕೆ ಮತ್ತೆ ಸೂರಜ್ ರೇವಣ್ಣನಿಗೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗಲಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಇದು ಒಂದು ರೀತಿ ಮೊದಲು ಸಾಕಷ್ಟು ಆಪ್ತನಾಗಿದ್ದಂತಹ ಈ ವ್ಯಕ್ತಿ ಏನಿದ್ದಾನೆ ಈಗ ಎರಡನೇ ಬಾರಿಗೆ ದೂರು ಕೊಟ್ಟಂತಹ ವ್ಯಕ್ತಿ ಆತನ ಯಾಕಂತಂದರೆ ಹೆಸರನ್ನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಆತನ ಹಾಗಾಗಿ ಆ ಹೆಸರನ್ನು ಕೂಡ ನಾನು ಟಿ ವಿ ಫೈ ಇಲ್ಲ ಒಟ್ಟಾರೆ ಈಗ ಎರಡನೇ ಬಾರಿಗೆ ದೂರನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಸಂತ್ರಸ್ತ ಅಂತಲ್ಲೇ ಕೂಡ ಪರಿಗಣನೆ ಮಾಡಬೇಕಾಗುತ್ತೆ ಈಗ ದೂರನ್ನು ಕೂಡ ಕೊಡೋಕ್ಕೆ ಬಂದಿರುವಂಥದ್ದು ಅಲ್ಲಿ ನಗರ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನಜಂಗುಳಿ ಇತ್ತು ಆ ಜನಜಂಗುಳಿ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಇಲ್ಲಿ ಬಹುತೇಕ ಕೆಲವೇ ಕ್ಷಣಗಳಲ್ಲಿ ಕೂಡ ಎಫ್ ಐ ಆರ್ ಕೈಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಬಟ್ ಹೇಳಿಕೆಯನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾನು ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಡಲಿಕ್ಕೆ ಬಂದಿದ್ದೀನಿ ನನಗೆ ಅನ್ಯಾಯವಾಗಿದೆ ಎನ್ನುವ ಮಾಹಿತಿಯನ್ನು ಸ್ಪಷ್ಟವಾಗಿ ಈಗಾಗಲೇ ಎರಡನೇ ಸಂತ್ರಸ್ತ ಏನಿದ್ದಾನೆ ಆತ ಈಗಾಗಲೇ ಹೇಳಿರುವಂಥದ್ದು ಒಟ್ಟಾರೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರುವಂಥದ್ದು ಮೊದಲನೇ ಸಂತ್ರಸ್ತನಿಂದ ದೂರು ಕೂಡ ದಾಖಲಾಗಿದೆ ಈಗ ಎರಡನೇ ಸಂತ್ರಸ್ತನಿಂದ ಮತ್ತೊಂದು ದೂರು ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು ಈಗ ಸಿ ಐ ಡಿ ವಶದಲ್ಲಿ ಇರ್ತಕ್ಕಂತಹ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಏನಿದ್ದಾರೆ ಅವ್ರನ್ನ ನಾಳೆ ಅಂದರೆ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಹ್ ಒಳನರಸಿಪುರದ ಗನ್ನಿ ಕಡದ ತೋಟಕ್ಕೆ ಕರ್ಕಂಡು ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಈಗ ಎರಡನೇ ಸಂತ್ರಸ್ತನಿಂದ ಮತ್ತೊಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ